ಒಳಗೆ ಬೈಕೊಂಡು ಮಲ್ಕೋತಾರೆ ಕೊನೆಗೆ. ಅವರಿಗೂ ಅರ್ಥ ಆಗಲ್ಲ ಪೇಟೆಯಲ್ಲಿ ಹೇಗಿದೆಯೋ ಹಾಗೆ, ನೀವು ಪೇಟೆಗೆ ಬರಲೇಬಾರ್ದು, ನಿಮ್ಮ ಊರಿಗೆ ಇವರನ್ನು ಕರಿಬೇಕು ಹೊರತು ನೀವು ಪೇಟೆಗೆ ಬರೋದಲ್ಲ. ಇಲ್ಲಿಂದ ಪೇಟೆಯಿಂದ ಅಲ್ಲಿಗೆ ಹೋಗಿ ಆ 4 ದಿವಸ ಇರ್ತಾರೆ. ಇವತ್ತಿಗೂ ಅಂತಹ ಒಳ್ಳೆಯ ಮನಸ್ಥಿತಿಯ ಮಂದಿ ಇದ್ದಾರೆ, ಬಂದರೆ 1 ವಾರ 1 ತಿಂಗಳು ಇರಬೇಕು ಅನ್ನೋ ರೀತಿಯಲ್ಲಿ ಬದುಕೋರು ಇದ್ದಾರೆ. ಆದರೆ ಸಾಮಾನ್ಯ ಆ ಭಾವ ಕಳೆದು ಹೋಗ್ತಾ ಇದೆ. ಅದರಿಂದಾಗಿ ಒಳ್ಳೆ ಮಾತಾಡೋದು ಸಾಧ್ಯವೇ ಇಲ್ಲ. ಇವತ್ತು ಯಾಕಂದ್ರೆ ಮೊಬೈಲ್ ಅದನ್ನ ಹಿಡ್ಕೊಂಡು ಮೂಲೆಯಲ್ಲಿ ಕೂತ ಅಂತಂದರೆ ಮತ್ತೆ ಯಾರೂ ಬೇಡ. ಅಲ್ಲಿ ನೆಟ್ವರ್ಕ್ ಬರಲಿಲ್ಲ ಅಂದರೆ ಮಾತ್ರ ಕಿರಿಕಿರಿ ಶುರುವಾಗುತ್ತೆ. ಏ ತೊಯ್ ಎರಡೇ ದಿವಸಕ್ಕೆ ಹೊರಟ್ಬಿಡೋಣ ಅಂತ ಶುರುವಾಗುತ್ತೆ. ಮೊಬೈಲ್ ನೆಟ್ವರ್ಕ್ ಸಿಕ್ಕಿದ್ರೆ 1 ವಾರ ಆದರೂ ಇರೋಣ. ಕೆಲಸ ಹೇಳಿದರೆ ಅಥವಾ ಅಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಅಥವಾ ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕಾದ ಅನಿವಾರ್ಯತೆ ಇದೆ ಅನ್ನೋ ಸ್ಥಿತಿ ಬಂದರೆ 2 ದಿವಸಕ್ಕೆ ವಾಪಸ್ ಪ್ಯಾಕಪ್, ಪೇಟೆಗೆ ನಾವು ಇದ್ದ ಜಾಗದಲ್ಲಿ ಇದ್ದು ಹೋಗಿಬಿಡೋಣ ಅಂತ ಅನ್ನೋದು ಶುರು ಆಗುತ್ತೆ. ನೋಚ್ಚಿದ್ದಂತೆ ಕದಾಚನ ಒಂದು ದಿನವೂ ಕೂಡ ಸಜ್ಜನರ ಮನೆಯಲ್ಲಿ ಬಂದ ಅತಿಥಿಗೆ ಏನೂ ಸಿಗದೆ ಹಾಗೇ ಹೊರಟು ಹೋದ್ರು ಅನ್ನೋ ದುಸ್ಥಿತಿ ಬರಲ್ಲ ಬರಲ್ಲ ಬರಲ್ಲ. ಇದು ಆ ಕಾಲದ ಜನರ ಅತ್ಯಂತ ಗಾಢವಾದ ನಂಬಿಕೆ ಆಗಿತ್ತು. ನೋಚ್ಚಿದ್ದಂತೆ ಕದಾಚನ ಶ್ರದ್ಧೆಯ ಪರಯ ರಾಜನ್ ಉಪನೀತಾನಿ ಸತ್ಕೃತಿಂ ಪ್ರವೃತ್ತಾನಿ ಮಹಾಪ್ರಾಜ್ಞ ಧರ್ಮಿಣಾಂ ಪುಣ್ಯಕರ್ಮಿಣಾಂ. ಶ್ರದ್ಧೆಯ ಪರಯ ಪರಯ ಶ್ರದ್ಧೆಯ ಉತ್ತಮವಾದ ಶ್ರದ್ಧೆಯಿಂದ ಸತ್ಕೃತಿಂ ಉಪನೀತಾನಿ ಸತ್ಕಾರವನ್ನು ಏನು ಮಾಡ್ತೇವೆ ಶ್ರದ್ಧೆಯಿಂದ ಅತ್ಯಂತ ಪ್ರೀತಿಯಿಂದ. ಒಬ್ಬನಿಗೆ ಮನೆಗೆ ಬಂದಾಗ ಅವರಿಗೆ ಅನ್ನಿಸ್ಬೇಕು ಇನ್ನೊಮ್ಮೆ ಈ ಮನೆಗೆ ಬರಬೇಕು ಅಂತ. ಇಲ್ಲ ಇವರು ಬಾಡಿದ ಗೋಸರಾಳಿ ಕೆಲಸಕ್ಕೆ ಅವ್ಯವಸ್ಥೆ ಕೆಲಸಕ್ಕೆ ಬರ್ಚಿ ಮಾರ ಇಲ್ಲ ವಿಂಕೋಪಿನ ಬರ್ಚಿ ಇನ್ನೊಮ್ಮೆ ಆ ಮನೆಗೆ ಹೋಗೋದು ಬೇಡ, ಸಾಧ್ಯನೇ ಇಲ್ಲ. ಆ ಮನೆಯಲ್ಲಿ ಇದ್ದರೆ ಏನೇನೋ ಅವ್ಯವಸ್ಥೆ ಆಗುತ್ತೆ. ಅಲ್ಲಿ ಬೇಕು ಅಂತ ಅವರು ಬರುವಾಗ ನೀರು ಖಾಲಿ ಆಗೋದು, ಆಮೇಲೆ 2 ದಿವಸ ಒಣಗಿಸೋದು, ನೀರಿಲ್ಲ ನೀವು ಬಂದಿದ್ದೀರಿ ಅದರಿಂದನೇ ನೀರಿಲ್ಲ ಅಂತ ಅನ್ನೋ ಥರದ್ದು ಡೈಲಾಗ್ಗಳನ್ನು ಹೊಡೆಯೋದು. ಅದಕ್ಕೆ ನಾವು ಎಲ್ಲೂ ಹೋಗಲ್ಲ, ನಾವು ಯಾಕೆ ಹೋಗಲ್ಲ ಅಂದರೆ ನಿಮ್ಮ ಮನೆಗೆ ಯಾಕೆ ಯಾಕೆ ಬರಲ್ಲ ಅಂದರೆ ಈ ನೀರು ಪ್ರಾಬ್ಲಮಿಗೆ ಬರಲ್ಲ, ನೀವು ಯಾಕೆ ಬಂದ್ರಿ ಅಂತ. ನೀವು ಬರಬಾರ್ದು ಪೇಟೆಗೆ ಈ ಟೈಮಲ್ಲೆಲ್ಲ ಬಂದರೆ ಕಷ್ಟ ಆಗುತ್ತೆ, ಬೇರೆ ಟೈಮಿಗೆ ಅವ್ರಿಗೆ ರಜೆ ಇರಲ್ಲ, ರಜೆ ಇದ್ದಾಗ ಇವ್ರಿಗೆ ನೀರು ಇರಲ್ಲ, ಒಟ್ಟು ಬರಲೇಬೇಡಿ ಅಂತ ಅನ್ನೋದು ತಾತ್ಪರ್ಯ. ಹಾಗೆ ಬಂದ ಅತಿಥಿಗಳನ್ನು ಅತ್ಯಂತ ಶ್ರದ್ಧೆಯಿಂದ ಅಥವಾ ಯಾವುದೇ ಸತ್ಕಾರವನ್ನು ಮಾಡುವ ಕರ್ಮಗಳಿದ್ದಾಗಲೂ ಕೂಡ ಕ್ಲೀನಾಗಿ ಮಾಡಿದ್ದು ಪ್ರವೃತ್ತಾನಿ ಮಹಾಪ್ರಾಜ್ಞ ಧರ್ಮಿಣಾಂ ಪುಣ್ಯಕರ್ಮಿಣಾಂ. ಧರ್ಮಿಷ್ಠರಾದ ಪುಣ್ಯಕರ್ಮಿಷ್ಠರಾದ ಮಂದಿ ಮಾಡಿದ ಪ್ರವೃತ್ತಿಗಳು ಇಂಥ ಕಷ್ಟದ ಸ್ಥಿತಿಯಲ್ಲೂ ತಮ್ಮ ಆತಿಥ್ಯದ ವಿಷಯದಲ್ಲಿ ಹಿಂಜರಿಯದವರು ಉತ್ತಮವಾದ ಗತಿಯನ್ನೇ ಹೊಂದುತ್ತಾರೆ. ಉಪನೀತಾನಿ ಎತ್ತರಕ್ಕೆ ಕರೆಯಲ್ಪಡುತ್ತಾರೆ, ದೇವತೆಗಳ ಪ್ರೀತಿಗೆ ಪಾತ್ರರಾಗ್ತಾರೆ. ಸತ್ಕಾರ ಮಾಡಿದವನ ಬದುಕಿಗೆ ಯಾವತ್ತೂ ಹಾನಿಯಾಗುವುದಿಲ್ಲ, ಇದು ಮಾತ್ರ ನಿಶ್ಚಯ. ಅವನಿಗೆ ದೇವರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ಲವೋ ಆತಿಥ್ಯ ಬಹಳ ಪ್ರೀತಿಯಿಂದ ಮಾಡ್ತಾನೆ ಅಂದಾಗ ಅದಕ್ಕೊಂದು ದೊಡ್ಡ ರಕ್ಷೆ ಇದೆ. ಉತ್ತಮವಾದ ಲೋಕಗಳು ಸಿಗ್ತಾವೋ ಅಥವಾ ಶಾಶ್ವತವಾದ ಸತ್ಯ ಅವನಿಗೆ ಗೊತ್ತಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಅವನು ಜೀವನದಲ್ಲಿ ಎತ್ತರದ ಗತಿಯನ್ನು ಒಂದು ಹಂತಕ್ಕಂತೂ ಹೊಂದೇ ಹೊಂದುತ್ತಾನೆ. ಆತಿಥ್ಯಕ್ಕಷ್ಟು ಮಹತ್ವ ಇದೆ ಅಂತ ಹೇಳಿದರು. ಸೂಕ್ಷ್ಮೇಪಿ ಭಾರಂ ನೃಪತೆ ಸ್ಯಂದನೋ ವೈ ಶಕ್ತೋ ವೋಢುಂ ನ ತಥಾನ್ಯೇ ಮಹೀಜಾಃ ಏವಂ ಯುಕ್ತ ಭಾರಸಃ ಭವಂತಿ ಮಹಾಕುಲಾನಿ ನ ತಥಾನ್ಯೇ ಮನುಷ್ಯಾಃ. ಸೂಕ್ಷ್ಮೋಪಿ ಭಾರಂ ನೃಪತೆ ಸ್ಯಂದನೋ ವೈ ಹೇ ನೃಪತೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಚಂದನ ರಥವನ್ನ ಎಳಿಲಿಕ್ಕೆ ಶಕ್ತೋ ಓಡುಂ ನತತಾನ್ಯೇ ಮಹೀಜಾ. ಮಹೀಜಾ ಅಂತಂದ್ರೆ ಭೂಮಿಯಲ್ಲಿ ಬೆಳೆಯುವಂತಹ ಕೆಲವು ವಿಶಿಷ್ಟವಾದ ಚಂದನಕ್ಕೆ ಉಪಯೋಗವಾಗುವ ರಥಕ್ಕೆ ಉಪಯೋಗವಾಗುವಂತಹ ಮರದ ತುಂಡುಗಳು. ಅದು ಬೇರೆ ಯಾವುದೇ ಬಳಸಿದ್ರೂ ನೀರಿಗೆ ಬೇಗ ಮೆದುವಾಗಿ ಮುರಿದು ಹೋಗುವ ಸಾಧ್ಯತೆ ಅಥವಾ ಗೆದ್ದಲು ಹಿಡಿಯುವ ಸಾಧ್ಯತೆ ಅಥವಾ ಅದಕ್ಕೆ ಬಾಳಿಕೆ ಇಲ್ಲದೆ ಅದು ಬ್ರಿಟ್ಲಾಗಿ ನಿಧಾನಕ್ಕೆ ಮುರಿಯುವ ಸಾಧ್ಯತೆ ಇತ್ಯಾದಿಗಳೆಲ್ಲ ಇರುವಂಥದ್ದನ್ನು ನೋಡ್ತೇವೆ. ಆದರೆ ಈ ಚಂದನದ ಮರ ಅದು ಏನು ಅಂತ ನಮಗೂ ಅಸ್ಪಷ್ಟ. ರಥಕ್ಕೆ ಯೋಗ್ಯವಾದ ವೃಕ್ಷ ಅಂತ ಇಷ್ಟು ಹೇಳ್ತಾರೆ. ಇವತ್ತಿಗೆ ಅದಕ್ಕೆ ಏನು ಹೆಸರು ಕರೀತಾರೆ ಗೊತ್ತಿಲ್ಲ, ರಥವೃಕ್ಷ ಅಂತಲೇ ಅದನ್ನು ಗುರುತಿಸುವಂಥದ್ದು. ಅಂತಹ ಮರಗಳಿಂದ ಕೂಡಿದ ರಥವನ್ನು ಮಾಡಿದರೆ ರಥ ಯಾವತ್ತೂ ಕೂಡ ಮುರಿಯುವುದಿಲ್ಲ. ಹಾಗೆ ಏವಂ ಯುಕ್ತ ಭಾರಸಹ ವಹಂತಿ ಮಹಾಕುಲೀನ ನತತಾನ್ಯೇ ಮನುಷ್ಯ. ಈ ರೀತಿ ರಥವನ್ನು ಹೊರುವುದಕ್ಕಾಗಿಯೇ ಇರುವ ಚಂದನ ವೃಕ್ಷಗಳು ಹೇಗೆ ಬಲವನ್ನು ಉಳಿಸುತ್ತೋ ಹಾಗೆಯೇ ಸಜ್ಜನರು ಕೂಡ
ಮಹಾಕುಲೀನರಾಗುವುದು ಇಂಥ ಆದರ ಆತಿಥ್ಯಗಳನ್ನು ಶ್ರದ್ಧೆಯಿಂದ ಮಾಡಿದಾಗ ಮಾತ್ರ. ಶ್ರದ್ಧಾಪೂರ್ವಕವಾಗಿ ಮಾಡಿದಂತಹ ಆದರ ಆವೃತ್ತಿ ಏನಿದೆ ಅದು ಅವರನ್ನು ಮಹಾಕುಲದತ್ತ ಕೊಂಡೊಯ್ಯುತ್ತೆ. ಭಾರಸಹ, ಎಷ್ಟು ಜೀವನದಲ್ಲಿ ಕಷ್ಟ ಆದರೆ ಇನ್ನೊಬ್ಬರಿಗೆ ನೋವಾಗುವುದನ್ನು ಇಷ್ಟಪಡಲ್ಲ, ಇನ್ನೊಬ್ಬರಿಗೆ ನಮ್ಮಿಂದ ಕಷ್ಟ ಆಗೋದು ಇಷ್ಟಪಡಲ್ಲ, ಇನ್ನೊಬ್ಬರಿಗೆ ನಮ್ಮಿಂದ ಯಾವ ತೊಂದರೆ ಆಗುವುದನ್ನು ಅವರು ಒಪ್ಪಲ್ಲ. ಅಂತಹ ವ್ಯಕ್ತಿತ್ವ ಇರುವವರನ್ನು ಭಾರವಹಾಹ ಭವಂತಿ ಮಹಾಕುಲೀನ ನಟತಾನ್ಯೇ ಮನುಷ್ಯ. ಇನ್ನೊಬ್ಬರ ಕಷ್ಟವನ್ನು ಹೆಗಲಿಗೇರಿಸಿಕೊಂಡು ಆನಂದವಾಗಿ ಕಣ್ಣು ದುಃಖ ತೋರಿಸದೆ ಎಲ್ಲರ ಜೊತೆಗೆ ಬೆರೆಯುವಂತಹ ವ್ಯಕ್ತಿಯನ್ನು ಮಹಾಕುಲೀನ. ಕುಲೀನ ಅಂದರೆ, ಕುಲೀನ ಅಂದ್ರೇ ಉತ್ತಮ ಕುಲದವ ಅಂತ ಅರ್ಥ. ಮಹಾಕುಲೀನ ಅಂದರೆ ಇನ್ನು ಎತ್ತರದ ಗುಣ. ಆತಿಥ್ಯ ಅನ್ನೋದು ತುಂಬ ದೊಡ್ಡ ಗುಣ, ಯಾಕೆಂದರೆ ಮನಸ್ಸು ಬರುವುದೇ ಇಲ್ಲ, ಇನ್ನು ಇಷ್ಟು ಹಾಕಬೇಕಾ, ಇಷ್ಟು ಕೊಡಬೇಕಾ, ಇಷ್ಟು ಬಟ್ಟೆ ಬೇಕಿತ್ತ ಇವರಿಗೆ ಅಂತೆಲ್ಲ 100 ಪ್ರಶ್ನೆ ಬರುತ್ತೆ, ಕೊಡುವಾಗಲೇ ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ತಗೊಳ್ಳುವಾಗ ನಮ್ಗೆ ಇದು ಬೇಕಿತ್ತ, ಈಗಾಗಲೇ ಒಂದು 5-6 ಇದೆ ಬಟ್ಟೆ, ಇದನ್ನು ತೊಗೊಂಡು ಏನು ಮಾಡಲಿ, ನಮ್ಮ ಪ್ರಶ್ನೆ ಬರಲ್ಲ. ಇನ್ನೊಬ್ರಿಗೆ ಕೊಡುವಾಗ ಮಾತ್ರ ಇಂಥೆಲ್ಲ 100 ಪ್ರಶ್ನೆಗಳು ಬರ್ತವೆ, ಇದು ಬೇಕಿತ್ತ, ಇದು ಮಾಡದೆ ಎದುರು ಆಗ್ತಿತ್ತಲ್ವಾ, ನಮಗೆ ಹೀಗೆ ಮಾಡಿನೇ ಪುಣ್ಯ ಬರಬೇಕು, ಬೇರೆ ಏನಾದರೂ ಇನ್ನು ಸುಲಭವಾಗಿ ನಾನು ಪಾರಾಯಣ ಮಾಡಿ ಪುಣ್ಯ ಬರುತ್ತಲ್ಲ, ಇನ್ನೊಬ್ರಿಗೆ ಕೊಟ್ಟು ಯಾಕೆ ಪುಣ್ಯ ಬರಬೇಕು ಅಂತ ಆ ಹೊತ್ತಿಗೆ ನಮ್ಮ ಆಮೇಲೆ ಪಾರಾಯಣನೂ ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಆಮೇಲೆ ದೇವರಿಗೆ ಪ್ರದಕ್ಷಿಣೆ ಹಾಕೋದು ಎಲ್ಲ ಲೆಕ್ಕ ಹಾಕ್ತಾರೆ, ಅದಕ್ಕೆ ಒಳ್ಳೆಯವ, ಈ ಪುಣ್ಯಕ್ಕಿಂತ ಅದೇ ಬೇಕಾರಲ್ಲ. ಆಮೇಲೆ ಅದು ಇಲ್ಲ, ಇದು ಇಲ್ಲ, ಕನಿಷ್ಠ ಅದರ ಅಭಿಪ್ರಾಯ ಏನು ಅಂದರೆ, ದುಡಿಮೆ ನಾವು ಎಷ್ಟು ಕಷ್ಟಪಟ್ಟು ಮಾಡಿರ್ತೇವೋ ಅದನ್ನು ಬಿಟ್ಟು ಕೊಡೋದು ಒಂದು ದೊಡ್ಡ ಸಾಹಸ, ಸುಲಭ ಅಲ್ಲ ಅದು. ಎಷ್ಟೋ ಜನಕ್ಕೆ ಅಯ್ಯೋ ನಾನು ದುಡಿದಿದ್ದು ವೇಸ್ಟ್ ಆಯಿತು, ಇಷ್ಟು ಕಳ್ಕೊಳ್ಬೇಕಾ, ಇಷ್ಟೆಲ್ಲ ಕಳ್ಕೊಂಡು ನಾನು ಏನು ಪುಣ್ಯನೂ ಮಾಡೋದು ಬೇಡ, ನನಗೆ ಇದರಿಂದನೇ ಏನು ಭೋಗ ಬರುತ್ತೋ ಅದೇ ಸಾಕು, ಇದಕ್ಕಿಂತ ಆಚೆದ ಪುಣ್ಯ ಪಾಪಗಳನ್ನು ಒಪ್ಪುದೇ ಇಲ್ಲ ಅಂತ ಶುರು ಮಾಡ್ತಾರೆ. ಆಮೇಲೆ ನಿಧಾನಕ್ಕೆ ಚೂರು ಕೊಟ್ಟು ಅದರಲ್ಲಿ ಜಾಸ್ತಿ ಪುಣ್ಯ ಬರುತ್ತೆ ಅಂದರೆ ಅಲ್ಲಿ ಜಸ್ಟ್ ನಾನಿದ್ದೇನೆ ಅಂತ ಬರ್ತಾರೆ. ಆದರೆ ಕೊಡಬೇಕಾದ್ದೇ ಜಾಸ್ತಿ ಆಯಿತು ಅಂತ ಅವ್ರಿಗೆ ಅನ್ನಿಸಿಬಿಟ್ರೆ ಆಗ ಪುಣ್ಯನೂ ಬೇಡ ಪಾಪನೂ ಬೇಡ, ನಮ್ಮ ಭೋಗ ಆದರೂ ಕಣ್ಣಿ ಮುಂದೆ, ಯಾಕಂದರೆ ಅದರ ನಂಬಿಕೆ ಅದು ಕಾಣದೇ ಇದ್ದಿದ್ದು, ಇದು ಕಾಣುವಂಥದ್ದು ನಮಗೆ ಇಲ್ಲ, ನಮ್ಮ ಕಣ್ಣ ಮುಂದೆ ಒಂದಿಷ್ಟು ಜನಕ್ಕೆ ಸಹಾಯ ಆಯಿತು ಅಂತ ನಾಳೆ ಓಟಾದರೂ ಆಗ್ತಾರೆ. ಯಜ್ಞದಲ್ಲಿ ಆಹುತಿ ಹಾಕಿ ಏನಾಗಬೇಕು, ಜನರ ಮುಂದೆ ತೋರಿಸ್ಕೊಳ್ಳಿಕ್ಕೆ ಒಂದು ಅದೇ ಬಟ್ಟೆನ 5 ಮಂದಿಗೆ ತಿರುಗಿಸಿ ತಿರುಗಿ ಹಾಕಿ ಫೋಟೋ ಕೊಟ್ಟು ಪೇಪರಲ್ಲಿ ಹಾಕಿ 5 ಮಂದಿ ಕೊಟ್ವಿ ಅಂತ ಬೋರ್ಡ್ ಹಾಕೊಂಡು ತಿರುಗುವವ್ರಿಗೆ ಚೆನ್ನಾಗಿರುತ್ತೆ ಈ ಮಾತುಗಳೆಲ್ಲ. ಆದರೆ ಇಲ್ಲಿ ಅದನ್ನು ಬೈತಾನೆ, ಏವಂ ಯುಕ್ತ ಭಾರಸಹ ಭವಂತಿ ಮಹಾಕುಲೀನ ನತತಾನ್ಯೇ ಮನುಷ್ಯಾಹ. ಮನುಷ್ಯರಾದವರು ಮಹಾಕುಲೀನರಾಗ್ತಾರೆ, ನ ತಥಾನ್ಯೇ, ಇದು ಹೊರತಾಗಿ ಸಹಾಯ ಮಾಡದ, ಇನ್ನೊಬ್ಬರ ಬದುಕಿಗೆ ಕಾವಲಾಗದ, ತನ್ನ ಸ್ವಾರ್ಥಪರವಾದ ಚಿಂತನೆ ಮಾತ್ರ ಮಾಡಿಕೊಳ್ಳುವಂತಹ ವ್ಯಕ್ತಿ ಖಂಡಿತ ಇನ್ನೊಬ್ಬರಿಗೆ ಸಹಾಯ ಮಾಡುವುದಿಲ್ಲ ಅಂತಂದರೆ ಅವನು ಮಹಾಕುಲದವನು ಅಂತ ಅನ್ನಿಸಿಕೊಳ್ಳುವುದಿಲ್ಲ. ಏವಂ ನ ತನ್ಮಿತ್ರಂ ಯಸ್ಯ ಕೋಪಾದ್ಬಿಭೇತಿ ಯದ್ವಾ ಮಿತ್ರಂ ಶಂಕಿತೇ ನೋಪಚರ್ಯಂ ಯಸ್ಮಿನ್ ಮಿತ್ರೇ ವಿಪರೀತ ಅಪಿತರೀವ ಆಶ್ವಸೀತ ತದ್ವೈ ಮಿತ್ರಂ ಸಹ ಸಂಗತ ಸಹ ಸಂಗತ ನೀರರಾಣಿ ನೀತರಾಣಿ ಸಂಗತ ನೀತರಾಣಿ ಯಸ್ಯ ಕೋಪಾದ್ ವಿಭೇತಿ. ಯಾರು ಸಿಡಿಮಿಡಿ 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 ಅಂತ ಮಾಡ್ತಾನೇ ಇರ್ತಾನೆ, ಅವನ ಹತ್ರ ಮಾತಾಡ್ಲಿಕ್ಕೆ ಎಲ್ರಿಗೂ ಭಯ, ಅವನು ಯಾರಿಗೂ ಫ್ರೆಂಡ್ ಆಗಲ್ಲ, ಅವನು ಯಾರಿಗೂ ಒಳ್ಳೆ ಫ್ರೆಂಡ್ ಆಗಲ್ಲ. ಯಾಕಂದ್ರೆ ಏನ್ ಮಾಡಿದ್ರು ಸಿಟ್ಟು, ಏನ್ ಮಾಡಿದ್ರು ಒಂದು ಜೋರಾದ ಪ್ರತಿ ಉತ್ತರ, ತಕ್ಷಣವೇ ಅದನ್ನ ಪ್ರತಿಕ್ರಿಯಿಸುವಂತಹ ಸ್ವಭಾವ. ನತನ್ ಮಿತ್ರಂ ಯಸ್ಯ ಕೋಪ ದಿಭೇತಿ, ಯಾರಿಗೆ ಅವನ ಕೋಪ ಕಂಡ್ರೆ ಭಯ ಆಗುತ್ತೋ, ಯಾರಿಗೆ ಅವನ ಮಾತಿನಿಂದಲೇ ಹಿಂಸೆ ಆಗುತ್ತೋ ಅಂಥವನು ಯಾವತ್ತು ಮಿತ್ರನಾಗುತ್ತೆ. ಆದರೆ ಯದ್ವಾ ಮಿತ್ರಂ ಶಂಕಿತೆ ನೋಪಚರ್ಯಂ, ಅಥವಾ ಸಂದೇಹ ಪಡುವುದು ಎಲ್ಲದಕ್ಕೂ ಇದಾಗುತ್ತಾ, ಹೀಗೆ ಯಾಕೆ ಆಗ್ಬೇಕು, 8 ರೂಪಾಯಿ ಕೊಟ್ಟಿದ್ದೆ ನಾನು, 8 ರೂಪಾಯಿ ಯಾಕೆ ಖರ್ಚಾಯಿತು, ಮೊದಲೇ ತರಬೇಕು ಅಂತ ಗೊತ್ತಿತ್ತಲ್ವ, ಇವತ್ತು ತಂದದ್ರಿಂದ 2 ರೂಪಾಯಿ ಜಾಸ್ತಿ ಆಯ್ತಲ್ಲ, ನಿನ್ನೆ ತಂದಿದ್ರೆ 2 ರೂಪಾಯಿ ಉಳಿತಿತ್ತಲ್ಲ, ನಿನ್ನೆ ತಂದಿದ್ರೆ ಇವತ್ತು ಬಾಡಿ ಹೋಗುತ್ತೆ ಅದರಲ್ಲಿ, ಇವತ್ತು ತಂದಿದ್ದಕ್ಕೆ 2 ರೂಪಾಯಿ ಜಾಸ್ತಿ ಅನ್ನೋದಕ್ಕೆ ಸಿಟ್ಟು, ಏನೇನೋ ಏನೇನೋ ಲೆಕ್ಕಾಚಾರಗಳು, ವ್ಯರ್ಥವಾದ ಲೆಕ್ಕಾಚಾರ. ಇರಲಿ, ಶುದ್ಧವಾದದ್ದು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಏನಾದರೂ ಮಾತಾಡಿದ್ರೆ ತಪ್ಪಿಲ್ಲ, ದುಡ್ಡು ಉಳಿಸ್ಬೇಕು ಅನ್ನೋದಕ್ಕೆ ಅಷ್ಟಕ್ಕೇ ಎಲ್ಲದರ ಹಿನ್ನೆಲೆಯನ್ನು ನೋಡುವಂಥದ್ದು. ಯಸ್ಮಿನ್ ಮಿತ್ರೇ, ಇನ್ನು ಹಾಗಾದರೆ ಒಬ್ಬ ನಿಜವಾದ ಮಿತ್ರ ಅಂತ ಹೇಗಿರಬೇಕು, ಒಬ್ಬನನ್ನು ಭೇಟಿಯಾಗಿ ಮಾತಾಡಿಸುವಾಗ ನಾವು ನಮ್ಮ ತಂದೆ ಹತ್ರ ಅಥವಾ ತಾಯಿ ಹತ್ರ ಎಷ್ಟು ಕಂಫರ್ಟ್ ಆಗಿರ್ತೇವೋ ನಿಜವಾಗಿ ಅಂದರೆ ಹಾಗಿರಬೇಕು ತಂದೆ ತಾಯಿ, ಹಾಗೆ ಒಬ್ಬ ಮಿತ್ರನ ಹತ್ರನೂ ಇರಲಿಕ್ಕಾಗತ್ತೆ ಅಂದರೆ ಅವನು ಮಿತ್ರನಾಗ್ಲಿಕ್ಕೆ ಯೋಗ್ಯ ಅಂತ. ಅಲ್ಲಿ ಶಬ್ದ ಗಮನಿಸಿ, ಯಸ್ಮಿನ್ ಮಿತ್ರೇ ಪಿತರೀವ ಆಶ್ವಸಂತಿ ಆಶ್ವಸೀತ, ತಂದೆಯಲ್ಲಿ ಎಷ್ಟು ಮಗಳಾದವಳು, ನನಗೇನು ಭಯ ಇಲ್ಲ ಇವನ ಜೊತೆಗೆ ಅನ್ನುವ ಒಂದು
ಫೀಲಿಂಗ್ಸ್ ಇರುತ್ತೋ ಅಷ್ಟು ಫೀಲಿಂಗ್ಸು ಒಬ್ಬ ವ್ಯಕ್ತಿಯ ಜೊತೆಗೆ, ಒಬ್ಬ ಸಜ್ಜನನ ಜೊತೆಗೆ ನಮಗಿದೆ ಅಂತಂದರೆ ಆವಾಗ ಅದು ಮಿತ್ರ ಅನ್ನುವ ಶಬ್ದಕ್ಕೆ ಯೋಗ್ಯವಾದ ಸ್ಥಾನ ಆಗುತ್ತೆ. ತದ್ವೈ ಮಿತ್ರಂ, ಅವನೇ ನಿಜವಾದ ಮಿತ್ರ. ನಮ್ಗೆ ಯಾವ ಕ್ಷಣಕ್ಕೂ ಅವನಿಂದ ಅಪಾಯ ಆಗುತ್ತೆ ಅಂತ ನಮಗೆ ಅವನನ್ನು ನೋಡಿದಾಗಲೂ ಅನ್ನಿಸ್ಬಾರ್ದು, ಅಥವಾ ಹಿಂದಿನ ಅವನ ಚರ್ಯೆಗೆ ನಮಗೆ ಅದಕ್ಕೆ ಬಾಧಕವೂ ಆಗಬಾರ್ದು. ಸಂಗತ ನೀತರಾಣಿ, ಉಳಿದದ್ದೆಲ್ಲ ಸಣ್ಣ ಸಣ್ಣ ವಿಷಯಗಳು ಎಲ್ಲೋ ಒಂದು ಇದ್ದೇ ಇರುತ್ತೆ. ದೋ 100ಕ್ಕೆ 100 ಪರ್ಫೆಕ್ಟ್ ಅಂತ ಏನಿರುತ್ತೆ, ಆದರೆ ನಮಗೆ ಅಪಾಯ ಇಲ್ಲ, ಇರಬಹುದು ಇವರ ಜೊತೆಗೆ ಅನ್ನುವ ಒಂದು ಗೆಳೆತನ ಎಲ್ಲಿ ಉಂಟಾಗುತ್ತೋ ಅದನ್ನು ಮೈತ್ರಿ ಅಂತ ಕರಿಬಹುದು. ಇವರಿಂದ ನನಗೆ ಯಾವುದೇ ಘಾಸಿ ಆಗುವುದಿಲ್ಲ, ಇವರಿಂದ ನಾನು ಯಾವುದೇ ರೀತಿ ಭಯಪಡಬೇಕಾದ ಅಗತ್ಯ ಇಲ್ಲ ಅಂತ ಅನ್ನಿಸಿದರೆ ಅದು ಹಿಂದಿದ್ದು ಹೇಳಿದ್ದು ಎರಡು, ಕೋಪ ಮತ್ತು ಸಂಶಯ. ಕೋಪ ಸಂಶಯಗಳನ್ನು ಪಡೆದ ವ್ಯಕ್ತಿಯಾಗಿ ತಂದೆ ತಾಯಿಗಳು ಇರಬೇಕು. ಮಕ್ಕಳ ವಿಷಯದಲ್ಲಾದರೂ ಬೇರೆಯವ್ರ ಹತ್ರ ಕೋಪ ಮಾಡಬೇಕು, ಎಲ್ಲೋ ಒಂದು ಕಡೆ ಕೋಪ ಬರಲೇಬೇಕು. ಯಾರೋ ಭೃತ್ಯರ ಮೇಲೋ ಇನ್ಯಾರು, ಅದು ಏನಾಗುತ್ತೆ ಗೊತ್ತೆ, ಎಷ್ಟೋ ಸಲ ಭೃತ್ಯರ ಮೇಲೆ ಕೋಪ ತೆಗೆದ್ರೆ ಅವ್ರು ಸ್ಟ್ರೈಕ್ ಮಾಡ್ತಾರೆ, ಇನ್ಯಾರು ಹೊರಗಿನವ್ರ ಹತ್ರ ಬೈಕೊಂಡ್ರೆ ಅವರು ವಾಪಸ್ ಬೈದು ಬಿಡ್ತಾರೆ, ಕೊನೆಗೆ ಯಾರು ವಾಪಸ್ ಬೈಯಲ್ಲ ಅಂತ ಮಕ್ಕಳು ಅದ್ರಲ್ಲಿ ಮಕ್ಕಳ ಮೇಲೆ ತೋರಿಸ್ತಾರೆ, ಕೊನೆಗೆ ಮಕ್ಕಳ ಜೊತೆಗಿನ ಸಂಬಂಧ ಹಾಳಾಗಿ ಹೋಗುತ್ತೆ. ಆದ್ರೆ ನಿಜವಾಗಿ ಮಕ್ಕಳ ಹತ್ರ ಇರಬೇಕಾದದ್ದು ತಂದೆ. ವಾಪಸ್ ಬೈಯಲ್ಲ ಅಂದ್ರೆ ಒಂದು ಹಂತದವರೆಗಂತೂ ಬಯಸ್ಕೋತಾರೆ, ಆಮೇಲೆ ದೊಡ್ಡವರಾದ್ಮೇಲೆ ವಾಪಸ್. ಅದೇ ಚಿಕ್ಕಂದಿನಲ್ಲಿ ಒಳ್ಳೆ ವಿಶ್ವಾಸದಲ್ಲಿ ಇಟ್ಕೊಂಡಿದ್ರೆ ದೊಡ್ಡವರಾದ್ಮೇಲೆ ಅಕಸ್ಮಾತ್ ಬೈದ್ರು ಅವರಿಗೊಂದು ಪ್ರಜ್ಞೆ ಇರುತ್ತೆ, ಹಿಂದೆ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಈಗ ಬೈದ್ರು ಅದೇನೋ ಕಾರಣ ಇರುತ್ತೆ. ಇದು ಒಂದು ಯಾವಾಗ ನೋಡಿದ್ರು ಎಲ್ಲರನ್ನು ಬೈದೇ ಮಾತಾಡಿಸಿ ಕೆಲಸ ಮಾಡಿ ಗೊತ್ತಾದಾಗ ಇವ್ರು ಯಾವಾಗಲೂ ಬೈಲಿಕ್ಕೆ ಇರೋರು, ಇವ್ರಿಗೆ ಅಂದ್ರೆ ಅವರ ಮೇಲೆ ಒಂದು ಗೌರವ ಆ ಸ್ಥಾನಮಾನ ಅವರಲ್ಲಿ ಒಂದು ಹಿಡಿತವೇ ಇಲ್ಲ. ಇವ್ರು ಬಾಯಿ ತೆಗೆದ್ರೆ ಬೈಲಿಕ್ಕೆ ಬಾಯಿ ತೆಗೆದ್ರೆ ಇವ್ರಿಗೇನು ವಾಪಸ್ ಗೌರವ ಕೊಡ್ಬೇಕು? ನಮ್ಗೆ ಯಾರ ಮೇಲೆ ಗೌರವ ಬರುತ್ತೆ ಹೇಳಿ? ನಮ್ಗೆ ಅವರಲ್ಲಿ ಬೈಲಿಕ್ಕೆ ಅವಕಾಶವೇ ಇಲ್ಲದಷ್ಟು ಗುಣವಂತರಾಗಿದ್ರೆ ಮಾತ್ರ. ಯಾವತ್ತೂ ನಮ್ಮ ಹತ್ರ ಮನಸ್ಸಿನಲ್ಲೂ ನಾವು ಅವರನ್ನು ಬೈಕೊಳ್ಳುವಾಗ ಅವ್ರು ವರ್ತಿಸಿಲ್ಲ, ಯಾವತ್ತೂ ನಾವು ಮನಸ್ಸಿನಲ್ಲಿ ಬೈಕೊಳ್ಳುವಂಗು ವರ್ತಿಸಿಲ್ಲ. ಅವ್ರು ಅಕಸ್ಮಾತ್ ಬೈದ್ರೆ ಅವಾಗ ನಾವು ವಾಪಸ್ ಬೈಲಿಕ್ಕಾಗಲ್ಲ, ಯಾಕೆಂದ್ರೆ ಅವ್ರು ಬೈಯುವವರೇ ಅಲ್ಲ. ಅಂಥದ್ರಲ್ಲಿ ಬೈದಿದ್ದಾರೆ ಅಂದ್ರೆ ನಾನು ತುಂಬಾ ದೊಡ್ಡ ಅವರ ದೃಷ್ಟಿಯಲ್ಲಿ ಏನೋ ದೊಡ್ಡ ತೊಂದರೆಯಲ್ಲೇ ಸಿಕ್ಕಾಕೊಂಡಿದ್ದೇನೆ, ಅಥವಾ ಅವ್ರ ವಿಷಯದ ನಾನು ತೊಂದರೆನೇ ಮಾಡಿದ್ದೇನೆ. ಈಗ ಬೈಯೋದು ಎಷ್ಟೋ ಸಲ ನಮ್ಗೆ ತೊಂದರೆ ಆಯ್ತು ಅಂತಲ್ಲ, ಅವ್ರಿಗೆ ತೊಂದರೆ ಆಗತ್ತೆ ಅನ್ಕೊಂಡು ಬೈತಾರೆ. ಅದು ಒಂದು ಕಾಳಜಿಯಿಂದ ಬೈಯುವ